ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನೀವು ಇವಾಗ ಕಿಸಾನ್ ಸಮ್ಮಾನ್ ಯೋಜನೆಯಿಂದ 4,000 ರೂಪಾಯಿಗಳನ್ನು ಒಟ್ಟಾಗಿ ಪಡ್ಕೋಬಹುದು. ಫ್ರೆಂಡ್ಸ್, ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರುವ ಈ ಒಂದು ಮಾಹಿತಿನ ಪೂರ್ತಿಯಾಗಿ ಹೇಳಿದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಹೌದು ಫ್ರೆಂಡ್ಸ್, ಈಗಾಗಲೇ ನಮ್ಮ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ರೈತರು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ 10,000 ರೂಪಾಯಿಗಳನ್ನು ಪಡೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ 9 ಕಂತುಗಳನ್ನು ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ಇದೇ ಕುರಿತು ನಾವು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೇವೆ. ಫ್ರೆಂಡ್ಸ್, ಹಲವಾರು ಜನ ರೈತರಿಗೆ 9ನೇ ಕಂತು ಬಂದಿದ್ದಿಲ್ಲ, ಮತ್ತು ಅಂಥವರೇನಾದರೂ ತಮ್ಮ ಒಂದು ಮುಂದಿನ ಕಂತನ್ನು ಪಡ್ಕೋಬೇಕಂದರೆ ನಿಮ್ಮ ಒಂದು ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಅದನ್ನು ಮತ್ತೆ ಸರಿಪಡಿಸಿಕೊಳ್ಬೇಕಾಗುತ್ತೆ. ಗೆಳೆಯಿರುವಾಗ ಇದೇ ಕುರಿತು ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಸೆಪ್ಟೆಂಬರ್ 30ರೊಳಗೆ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿದ ರೈತರಿಗೆ ಈ ತಿಂಗಳಲ್ಲಿ 1 ಕಂತು ಅಥವಾ ಮುಂದಿನ ತಿಂಗಳಲ್ಲಿ ಒಟ್ಟಾಗಿ 2 ಕಂತುಗಳನ್ನು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ. ಫ್ರೆಂಡ್ಸ್, ಇದೇ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ ಎಲ್ಲ ಒಂದು ರೈತರಿಗೆ. ಹೌದು ಫ್ರೆಂಡ್ಸ್, ನಾವು ಕೂಡ ನಿಮಗೆ ವಿಡಿಯೋನ ಮಾಡಿ ತಿಳಿಸಿದ್ದೇವೆ. ಈಗಾಗಲೇ ಸೆಪ್ಟೆಂಬರ್ 30ರೊಳಗೆ ತಮ್ಮ ಒಂದು ಹೆಸರನ್ನು ನೋಂದಣಿ ಮಾಡಿಕೊಂಡ ರೈತರಿಗೆ ಮತ್ತೆ ಇವಾಗ ಹಣವನ್ನು ಬಿಡುಗಡೆ ಮಾಡದಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಹೌದು ಫ್ರೆಂಡ್ಸ್, ಒಟ್ಟಾಗಿ 4,000 ರೂಪಾಯಿಗಳನ್ನು ನೀವು ಪಡ್ಕೋಬಹುದು ಈ ತಿಂಗಳಲ್ಲಿ ಮತ್ತು ಮುಂದಿನ ತಿಂಗಳಲ್ಲಿ. ಒಟ್ಟು ನೀವು 2,000 ಮತ್ತೊಂದು 2,000 ರೂಪಾಯಿಗಳನ್ನು ಪಡೆದುಕೊಂಡು ಒಟ್ಟಾಗಿ 2 ಕಂತುಗಳನ್ನು ಪಡೆದುಕೊಳ್ಳುವ ಮೂಲಕ ನಿಮ್ಮ ಒಂದು ಅಕೌಂಟ್ನಲ್ಲಿ 4,000 ರೂಪಾಯಿಗಳನ್ನು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಪಡ್ಕೋಬಹುದು. ಗೆಳೆಯರಿಗಾಗಲೇ ಅರ್ಹ ರೈತರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಹೌದು ಫ್ರೆಂಡ್ಸ್, ಹಲವಾರು ಜನ ರೈತರು ಸೆಪ್ಟೆಂಬರ್ 30ರೊಳಗೆ ಮತ್ತೆ ತಮ್ಮ ಒಂದು ಹೆಸರನ್ನು ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲರಿಗೂ ಆ ಒಂದು ಹಣ ಸಿಗೋದಿಲ್ಲ. ಕೇವಲ ಅರ್ಹ ರೈತರು ಅರ್ಹ ಅರ್ಜಿಗಳನ್ನು ಮಾತ್ರ ಪರಿಶೀಲನೆ ಮಾಡಿದ ಬಳಿಕ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಫ್ರೆಂಡ್ಸ್, ಒಂದೇನಾದರೂ ನೀವು ರೈತರಾಗಿದ್ದರೆ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿಲ್ಲ ಅಂದರೆ ನೀವು ನಮಗೆ ಕಮೆಂಟಲ್ಲಿ ಎಸ್ ಅಥವಾ ನೋ ಎನ್ನೋ ಮೂಲಕ ಒಂದು ಕಮೆಂಟ್ ಮಾಡಿ. ನಿಮ್ಮ ಖಾತೆಗೆ ಎಷ್ಟು ಕಂತು ಬಂದಿದೆ ತಪ್ಪದೇ ನೀವು ನಮಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಹಲವಾರು ಜನ ರೈತರು ನಮ್ಮ ವಿಡಿಯೋಗಳನ್ನು ನೋಡಿ ಸೆಪ್ಟೆಂಬರ್ 30ರೊಳಗೆ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದು, ಅಂಥವರು ಒಟ್ಟಾಗಿ 2 ಕಂತುಗಳನ್ನು ನೀವು ಪಡ್ಕೋಬಹುದು. ಹೌದು ಗೆಳೆಯರೆ, ಈ ತಿಂಗಳಲ್ಲಿ 2,000 ರೂಪಾಯಿಗಳು ಬರುತ್ತೆ, ಮುಂದಿನ ತಿಂಗಳಲ್ಲಿ ಮತ್ತೆ ನಿಮ್ಮ ಖಾತೆಗೆ 2,000 ರೂಪಾಯಿಗಳು ಅಂದರೆ 10ನೇ ಕಂತನ್ನು ನಿಮ್ಮ ಖಾತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಕೂಡ ಮಾಡಲಿದೆ. ಫ್ರೆಂಡ್ಸ್, ಈ ಒಂದು ಮುಖ್ಯವಾದ ಮಾಹಿತಿಯನ್ನು ಆದಷ್ಟು ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ. ಏಕೆಂದರೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಬಂದಿರುವ ಈ ಒಂದು ಮಾಹಿತಿ ಇದುವರೆಗೂ ಯಾವ ರೈತರು ಕೂಡ ಗೊತ್ತಿಲ್ಲ. ಗೆಳೆಯರೆ, ಇಂಥದೇ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಂದ್ರೆ ಕನ್ನಡ ಲೋಕ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಎನ್ನುವ ಬಟನ್ ಒತ್ತಿ. ಇದೇ ರೀತಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಮನೇಲಿ ಕುಳಿತು ಬಿಸ್ನೆಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಎಲ್ಲ ಮಾಹಿತಿಯನ್ನು ಹೇಳಿದ್ದೀನಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.